ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ ಸೂಪರ್ ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್, ಹಾರನಹಳ್ಳಿ ನನ್ನ ಜೊತೆ ಇದ್ದಾರೆ. ನಾನು ಮೋನಿಕಾ ಎಸ್ ನಾಗರಾಜ್. ಶುಭೋದಯ ಸೂಪರ್ ಫಾಸ್ಟ್ ನ್ಯೂಸ್ನಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಬೆನ್ನು ಬಿದ್ದಿರುವಂತಹ ಕಾಕಿಪಡೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದು ಹಲವು ಸ್ಫೋಟಕ ಮಾಹಿತಿಗಳನ್ನು ಹೊರತೆಗಿತಾ ಇದ್ದಾರೆ. ಕೊಲೆ ನಡೆದಂತಹ ಸ್ಥಳಕ್ಕೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರನ್ನು ಕರೆದೊಯ್ದಿದ್ದಂತಹ ಪೊಲೀಸರು ಮಹತ್ವದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈ ವೇಳೆ ಸುಕೋ ಹಾಗೂ ವಿಧಿ ವಿಜ್ಞಾನ ತಜ್ಞರು ಸ್ಥಳದಲ್ಲಿದ್ದು ರಕ್ತ ಬಟ್ಟೆ ಚುಕಡೆ ಶವ ಬಿಸಾಕಿದ್ದಂತಹ ಸ್ಥಳಕ್ಕೆ ನಾಲ್ವರು ಆರೋಪಿಗಳನ್ನು ಕರೆದೊಯ್ದು ಸ್ಥಳದ ಮಹಜರನ್ನು ಮಾಡಲಾಯಿತು. ರಾತ್ರಿವರೆಗೂ ಕೂಡ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿ ವಿಚಾರಣೆ ನಡೆಸಿದಂತಹ ಪೊಲೀಸರು ನಂತರ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟು ಬಂದಿದ್ದಾರೆ ಪವಿತ್ರ ಗೌಡಳನ್ನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಬಳಿಕ ಅದನ್ನು ಮುಚ್ಚಿ ಹಾಕೋದಕ್ಕೆ 30 ಲಕ್ಷಕ್ಕೆ ಡೀಲ್ ಕೊಟ್ಟಿದ್ರಂತೆ. ಪ್ರದೋಷ ಸೇರಿದಂತೆ ನಾಲ್ವರಿಗೆ ಹೆಣ ಸಾಗಿಸುವ ಜವಾಬ್ದಾರಿ ನೀಡಲಾಗಿತ್ತು. ಹಣ ನೋಡಿದ ಮೇಲೆಯೇ ಆರೋಪಿಗಳು ಶವ ವಿಲೇವಾರಿ ಮಾಡಿದ್ರು. ನೀವು ಅರೆಸ್ಟ್ ಆಗ್ಬಿಡಿ, ನಾನಿದ್ದೀನಿ, ಕೋರ್ಟ್ ಖರ್ಚನ ನೋಡ್ಕೊಳ್ತೀನಿ ಎಂದಿದ್ದಂತೆ ದರ್ಶನ್. ಅಲ್ಲದೆ ಅಂದೇ 5 ಲಕ್ಷ ಹಣ ಕೊಟ್ಟಿದ್ದ ದರ್ಶನ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ನಮ್ಮವರೆಗೂ ಈ ಕೇಸ್ ಬರಬಾರ್ದು ಅಂತ ತಾಕೀತು ಮಾಡಿದ್ರಂತೆ. ಇನ್ನು ಹಣ ಯಾರಿಂದ ತಂದಿದ್ರು, ಯಾವ ಬ್ಯಾಂಕ್ ನಿಂದ ಡ್ರಾ ಮಾಡಿದ್ರು ಅಂತ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇನ್ನೂ 4 ಆರೋಪಿಗಳು ಶಾಮೀಲಾಗಿದ್ದಾರೆ ಎನ್ನುವಂಥ ಮಾಹಿತಿ ಕಲೆ ಹಾಕಿರುವಂಥ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. ಈಗಾಗಲೇ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಒಟ್ಟು 13 ಮಂದಿಯನ್ನು ಪೊಲೀಸರು ಬಂಧಿಸಿದ್ದು ವಿಚಾರಣೆ ವೇಳೆ ಇನ್ನೂ 4 ಆರೋಪಿಗಳು ಭಾಗಿಯಾಗಿದ್ದಾಗಿ ಬಾಯ್ಬಿಟ್ಟಿದ್ದಾರಂತೆ. ಹೀಗಾಗಿ ಇನ್ನುಳಿದ 4 ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆ ತಂದಿದ್ದ ಹಿನ್ನೆಲೆ ಇಂದು ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಕರೆದೊಯ್ದು ವಿಚಾರಣೆಯನ್ನ ನಡೆಸಲಿದ್ದಾರೆ. ಆರೋಪಿಗಳಾದ ದರ್ಶನ್, ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ, ವಿನಯ್, ಕೇಶವಮೂರ್ತಿ, ನಿಖಿಲ್ ಹಾಗೂ ಕಾರ್ತಿಕ ಸೇರಿದಂತೆ 5 ಕರೆದೊಯ್ದು ಸ್ಥಳ ಮಹಜರು ಮಾಡಲಿದ್ದಾರೆ. ಮೊದಲು ಕೋಳಿ ಬುರಜನಹಟ್ಟಿಯ ರಾಘವೇಂದ್ರ ಮನೆ ಬಳಿ ಮಹಜರು ನಡೆಯಲಿದ್ದು ನಂತರ ಬೇರೆ ಸ್ಥಳಗಳಲ್ಲೂ ಪೊಲೀಸರು ಪರಿಶೀಲನೆ ನಡೆಸಲಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಆಕ್ರೋಶ ಹೊರಹಾಕಿದೆ. ಪ್ರಭಾವಿಗಳ ಒತ್ತಡಕ್ಕೆ ಸರ್ಕಾರ ಮಣಿಬಾರದು, ಸರ್ಕಾರ ಆರೋಪಿಗಳನ್ನ ರಕ್ಷಿಸದೆ ಶ್ರೀಸಾಮಾನ್ಯನ ಜೊತೆ ನಿಲ್ಲುತ್ತೆ ಎಂಬುದನ್ನು ಈ ಘಟನೆಯಲ್ಲಿ ತೋರಿಸಬೇಕು. ಸರ್ಕಾರ ಮೃತನ ಕುಟುಂಬಕ್ಕೆ ಅಗತ್ಯ ನೆರವು ನೀಡಬೇಕು ಅಂತ ಸರ್ಕಾರ ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿಸಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಪೊಲೀಸರ ವಿಚಾರಣೆ ವೇಳೆ ನಟ ದರ್ಶನ್ ಕಳ್ಳಾಟ ಬಯಲಾಗಿದೆ. ಪ್ರಕರಣದ ಬಗ್ಗೆ ಕೋರ್ಟ್ಗೆ ಹೇಳಿಕೆ ನೀಡಿರುವಂತಹ ರಿಮ್ಯಾಂಡ್ ಕಾಪಿ ಲಭ್ಯವಾಗಿದ್ದು ದರ್ಶನ್ ಹಾಗೂ ಪವಿತ್ರ ಏನನ್ನು ಬಾಯಿ ಬಿಡ್ತಾ ಇಲ್ವಂತೆ. ಹೀಗಾಗಿ ಈ ಪ್ರಕರಣದಲ್ಲಿ ಹೆಚ್ಚಿನ ವಿಚಾರಣೆ ಆಗಬೇಕಾಗಿದೆ. ವಿಚಾರಣೆಗೆ ಸಹಕರಿಸಲಿಕ್ಕೆ ಸೂಚನೆ ನೀಡುವಂತೆ ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ. ಇನ್ನು ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ಮುಚ್ಚಿಡಲಿಕ್ಕೆ ದೀಪಕ್ ಸರ್ಕಸ್ ಮಾಡಿರುವಂಥ ವಿಚಾರವೂ ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿದೆ. ದರ್ಶನ್ ಹೆಸರು ಹೇಳದಂತೆ ನಿಖಿಲ್ ಕೇಶವನಿಗೆ ತಲಾ 5 ಲಕ್ಷ ಕೊಟ್ಟಿದ್ದ ಅಂತಲೂ ಕೂಡ ಹೇಳಿದ್ದಾರೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಮಾಯಕ ಅಂತ ದರ್ಶನ್ ಪರ ವಕೀಲರಾದ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ರೇಣುಕಾಸ್ವಾಮಿ ಸಾವಿನ ಬಗ್ಗೆ ದರ್ಶನ್ಗೆ ಗೊತ್ತಿಲ್ಲ, ಯಾರೋ ಕೊಲೆ ಮಾಡಿದಕ್ಕೆ ದರ್ಶನ್ ಈ ಸ್ಥಿತಿಗೆ ಬಂದಿದ್ದಾರೆ. ನಿನ್ನೆ ತನಕ ನನಗೆ ಕ್ಲಾರಿಟಿ ಇರಲಿಲ್ಲ, ದರ್ಶನ್ಗೆ ಹೊಡೆದಿದ್ದಾರೆ ಅನ್ನುವಂಥ ಅಂತ ಯಾರೂ ಹೇಳಿಲ್ಲ. ಈ ಕೇಸ್ನಲ್ಲಿ ಪವಿತ್ರ ಗೌಡರ ಪಾತ್ರವೂ ಇಲ್ಲ ಅಂತ ಹೇಳಿದ್ದಾರೆ. ಒಂದು ಪರ್ಸೆಂಟ್ ಕೂಡ ದರ್ಶನ್ ಅವ್ರಿಗೆ ಆ ಸಾವಿನ ಬಗ್ಗೆ 1% ಕೂಡ ಗೊತ್ತಿಲ್ಲ. ಇದು ಇಟ್ಸ್ ವೆರಿ ಕ್ಲಿಯರ್. ಸ್ವಾಮ್ ಯಾರೋ ಒಬ್ರು ಹೇಳಿರೋದು, ನಾವು ಅವ್ರಿಗೆ ತಿಳಿಸಿದೀವಿ ಅಂತ ಹೇಳಿದ್ದಾರೆ, ತಿಳಿಸಿದೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ. ಇವನ್ ಅಲ್ಲಿರೋ ಅಕ್ಯೂಸ್ಗಳು ಕೂಡ ಯಾರು ಆ ಥರ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ, ದರ್ಶನ್ ಅವ್ರು ಹೊಡೆದಿದ್ದಾರೆ, ದರ್ಶನ್ ಅವರಿಂದ ಸತ್ತಿದ್ದಾರೆ, ಖಂಡಿತವಾಗಿಯೂ ಇಲ್ಲ. ಇದು ಸತ್ಯ, ಇದು ಖಂಡಿತವಾಗಿ ಪವಿತ್ರ ಗೌಡ ಅವರದು ಕೂಡ ಇಲ್ಲ. ಆಕಸ್ಮಿಕವಾಗಿ ಆತನಿಗೆ ಕೂಡ ಏನೋ ಹೆಲ್ತ್ ರೀಸನ್ಸ್ ಕೂಡ ಇತ್ತು ಅಂತ ಹೇಳಿದ್ದಾರೆ. ಹೆಲ್ತ್ ಅದಾದ್ಮೇಲೆ ಪೊಲೀಸ್ನವ್ರಿಗೆ ಹೇಳಿರ್ತಕ್ಕಂಥ ಒಂದು ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡು ಬಂದಿದ್ರು. ಅವರು ಹೊಡೆದಿದ್ರಿಂದ ಸತ್ತಿದ್ದಾರೆ, ಅವೆಲ್ಲ ಖಂಡಿತ ಸುಳ್ಳು. ಆಮೇಲೆ ಇನ್ನೊಂದು ಆ ಫೋಟೋಸ್ನ ನಾನು ನೋಡಿದೆ, ಅಕ್ಕಿ ಸತ್ತಿರೋ ವ್ಯಕ್ತಿದು ಕಿತ್ತೋಗಿದ್ದು ಮುಖ ಹೊಡೆದಿರೋದಲ್ಲ, ಅದು ಯಾರೋ ಹೊಡೆದು ಮತ್ತೊಂದಾಗಿರೋದಲ್ಲ. ಆ ಬಾಡಿಯಲ್ಲಿ ಬಿದ್ದಾಗ ನಾಯಿ ಕಚ್ಚು ಮತ್ತೊಂದಾಗಿರ್ತಕ್ಕಂಥ ಅಲ್ಲ, ಯಾಕಂದ್ರೆ ಅದು ರಾಂಗ್ ಮೆಸೇಜ್ಗಳು ಹೋಗ್ತಾ ಇದೆ. ಬಾಡಿಯಲ್ಲಿ ಕೂಡ ಕಚ್ಚಿರೋದು ಅದೆಲ್ಲ ಪೋಸ್ಟ್ ಮಾರ್ಟಮ್ ಅಲ್ಲಿ ಬರುತ್ತೆ.
ಖಂಡಿತ ಅದ್ರಲ್ಲಿ ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ. ಬಟ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಂದ್ರೆ ಕನ್ಕ್ಲೂಷನ್ ಬರಬೇಡಿ. ಅಲ್ಲ, ಹಲ್ಲೆ ಯಾರು ಮಾಡಿದ್ದಾರೆ ಅನ್ನೋದು ಸೆಕೆಂಡರಿ. ಅಲ್ಲಿ ಯಾರೋ ಬೇರೆ ಅವ್ರು ಅಥವಾ ಅವ್ರು ಕುಡ್ದು ಮಾಡಿರ್ಬೋದು, ಇನ್ನೇನೋ ಮಾಡಿರ್ಬೋದು, ಅವ್ನಿಗೇನೋ ಬೇರೆ ಹ್ಯಾಬಿಟ್ ಆಗಿರ್ಬೋದು. ಖಂಡಿತವಾಗಿಯೂ ಒಪ್ಕೊಂಡಿಲ್ಲ, ಖಂಡಿತವಾಗಿಯೂ ದರ್ಶನ್ ಅವರು ಒಪ್ಕೊಂಡಿಲ್ಲ ಅಥವಾ ಪವಿತ್ರ ಗೌಡ ಅವರು ಒಪ್ಕೊಂಡಿಲ್ಲ. ಅದ್ರಲ್ಲಿ ಎಷ್ಟೋ ಜನಕ್ಕೆ ಇನ್ಸಿಡೆಂಟ್ ಬಗ್ಗೆ ನಾಲೆಡ್ಜ್ ಇಲ್ಲ, ಇವನ್ ದರ್ಶನ್ ಅವ್ರಿಗೆ ನಾಲೆಡ್ಜ್ ಇಲ್ಲ. ಸೊ ಹಾಗಾಗಿ ಇಟ್ಸ್ ವೆರಿ ಕ್ಲಿಯರ್ ನೆಕ್ಸ್ಟ್ ಇವಾಗ ಏನೋ ಅಷ್ಟೇ ಆರು ದಿವಸ ಕಸ್ಟಡಿ ತಗೊಂಡಿದ್ದಾರೆ. ಆರು ದಿವಸ ಅವ್ರು ಯಾವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೋ ಲೆಟ್ ದೆಮ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಫಸ್ಟ್. ಅದಾದ್ಮೇಲೆ ಲೀಗಲ್ ಆಕ್ಷನ್ಸ್ ಏನ್ ತಗೊಳ್ಬೇಕೋ ತಗೊಳ್ತೀವಿ. ಸತ್ಯವಾಗಿ ಕೂಡ 1% ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಸ್ಯಾಂಡಲ್ವುಡ್ ನಟ ನಟಿಯರು ಹಾಗೂ ನಿರ್ಮಾಪಕರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಟಿ ಸಂಜನಾ ಮಾತನಾಡಿ, ರೇಣುಕಾಸ್ವಾಮಿ ಅವರ ಪತ್ನಿ ಪರಿಸ್ಥಿತಿ ನೋಡ್ತಾ ಇದ್ರೆ ಇಷ್ಟು ಕ್ರೂರ ಘಟನೆ ಯಾಕೆ ನಡೀತು ಅನ್ನಿಸ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಮೆಸೇಜ್ ಕಮೆಂಟ್ಸ್ ಬರುವಂಥದ್ದು ಸಾಮಾನ್ಯ, ನಾವು ಅದಕ್ಕೆಲ್ಲ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು, ಸೈಬರ್ ಕ್ರೈಮ್ಗೆ ದೂರನ್ನು ನೀಡಬಹುದಿತ್ತು ಅಂತಂದ್ರು. ಇನ್ನು ಲಹರಿ ವೇಲು ಮಾತನಾಡಿ, ನೇಮು ಫೇಮು ಶಾಶ್ವತವಲ್ಲ, ನೀವು ನಿಮ್ಮತನವನ್ನು ಬೆಳೆಸ್ಕೋಬೇಕು, ಬದುಕು ಚಿಕ್ಕದು ಹಿಂಸೆ ಮಾಡಿ ಬದುಕುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಹೇಗಾಗ್ಲಿಕ್ಕೆ ಸಾಧ್ಯ ಅಂತ ಮನಸ್ಸು ನಂಬಲಿಕ್ಕೆ ರೆಡಿನೇ ಇಲ್ಲ. ಇನ್ನೊಂದು ಕಡೆ ವಾಸ್ತವ ನೋಡಿದ್ರೆ ಹಿಂಗೆಲ್ಲ ನಡೆದಿದೆ. ಬಟ್ ಅಟ್ ದ ಸೇಮ್ ಟೈಮ್ ಇದೇನು ನಡೆದಿದೆಯೋ ಇದರಲ್ಲಿ ದರ್ಶನ್ ಸರ್ ಕೈವಾಡ ಇರಬಾರ್ದು ಅಂತ ನಾನು ಇದರಲ್ಲಿ ಕೇಳ್ಕೊಳ್ತೇನೆ. ರೇಣುಕಾ ಸ್ವಾಮಿ ಅವರ ಪರಿವಾರಕ್ಕೆ ಒಂದು ಹೆಂಗಾದರೂ ತೃಪ್ತಿ ಕೊಡು, ಹೆಂಗಾದರೂ ಸಮಾಧಾನ ಕೊಡು, ಹೇಗಾದರೂ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಕೊಡು ಅಂತ ಒಂದು ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ದಯ ಮಾಡಿ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರವನ್ನು ಸಮಾಜದಲ್ಲಿ ನೀವು ಉಪಯೋಗಿಸ್ಕೊಳ್ಳಿ. ಅದು ಬಿಟ್ಟು ನೀವು ತಪ್ಪದಾರಿಗೆ ಹೋಗ್ಬೇಡಿ. ತಪ್ಪದಾರಿ ನಿಮ್ಗಲ್ಲ. ಇವತ್ತು ಫೇಮ್ ಆಗ್ತೀವಿ, ನಾಳೆ ಬೆಳಿಗ್ಗೆ ಕರ್ಪೂರ ಥರ ಹಂಗೆ ಒಂದು ಸೆಕೆಂಡ್ ಕರ್ಗೋಗ್ಬಿಡ್ತೀವಿ. ನಾವು ಮನುಷ್ಯನೂ ಕರ್ಗೋಗ್ಬಿಡ್ತಾನೆ, ಅವ್ರ ಫೇಮು ಕರ್ಗೋಗ್ಬಿಡುತ್ತೆ, ದುಡ್ಡು ಕರ್ಗೋಗ್ಬಿಡ್ತಾರೆ. ಯಾವುದು ಶಾಶ್ವತ ಅಲ್ಲ. ನೀವು ನಿಮ್ಮ ತನವನ್ನು ಇಟ್ಕೊಂಡು ಬೆಳಿರೆ ಹೊರತು ಬೇರೆಯವ್ರಿಗೆ ಯಾವುದಕ್ಕೂ ಇನ್ಫ್ಲುಯೆನ್ಸ್ ಆಗಬೇಡಿ. ಅದು ಸಮಾಜಕ್ಕೂ ಒಳ್ಳೇದಲ್ಲ, ನಿಮಗೂ ಒಳ್ಳೇದಲ್ಲ, ಚಿತ್ರರಂಗಕ್ಕೂ ಒಳ್ಳೇದಲ್ಲ, ದೇಶಕ್ಕೂ ಒಳ್ಳೇದಲ್ಲ. ಇದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬದುಕು ಭಾಳ ಚಿಕ್ಕ ಸರ್, ಇವತ್ತಿರೋ ನಾಳೆ ಇಲ್ಲ. ಅದ್ರ ಒಳಗಡೆ ಇಷ್ಟೆಲ್ಲ ನಾವು ಮಾಡಿಕೊಂಡು ಹಿಂಸೆ ಮಾಡಿ ಹಿಂಸೆ ಮಾಡಿಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಎಕ್ಸ್ನಲ್ಲಿಂದು ಅಭಿಯಾನ ನಡೆಯಲಿದೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಆಶ್ ಜಸ್ಟಿಸ್ ಫಾರ್ ರೇಣುಕಾಸ್ವಾಮಿ ಮತ್ತು ಆಶ್ ಹ್ಯಾಂಗ್ ದರ್ಶನ್ ಅಂಡ್ ಗ್ಯಾಂಗ್ ಹೆಸರಲ್ಲಿ ಅಭಿಯಾನ ಆರಂಭವಾಗಲಿದೆ. ಪ್ರಶಾಂತ್ ಕಲ್ಲೂರು ನೇತೃತ್ವದ ವೇದಿಕೆಯಿಂದ ಅಭಿಯಾನ ನಡೀತಿದೆ. ಕಾನೂನು ಎಲ್ಲರಿಗೂ ಒಂದೇ, ದರ್ಶನ್ ಇರಲಿ ಸಾಮಾನ್ಯವರೇ ಇರಲಿ, ರೇಣುಕಾಸ್ವಾಮಿ ಕಗ್ಗೋಲೆ ಖಂಡಿಸುತ್ತೇವೆ. ಅಭಿಯಾನ ಆರಂಭಿಸಿ ಮೃತರ ಕುಟುಂಬಕ್ಕೆ ಬೆಂಬಲಿಸೋಣ ಅಂತ ಕಿಡಿಕಾರಿದ್ದಾರೆ. ಇಷ್ಟೆಲ್ಲ ವಿದ್ಯಮಾನ